ಏನು? ನಾನು ನಿಮ್ಮ ಮನೆ ಕಡೆ ಹೋಗಿದ್ನವ. ಹೌದೇನು? ಯಾಕ ಏನೋ ತಗೊಂಡಿಟ್ಟನ? ನಾಳೆ ನನ್ನ ಮಗಂದು ಜವಳದ ಕಾರಣ ಐತಿ, ಮತ್ತ ತಪ್ಪಿಸ್ಲಾರ್ದ ಬರ್ರವ. ಯವ ಆಕಿಗೆ ಒಬ್ಬಗೆ ಹೇಳಾಕತ್ತಿಲ್ಲ. ಯವ ಬರ್ಮವ, ನಿನಗೂ ಹೇಳಾಕತ್ತಿನ ನಾನು. ಯವ ಎತ್ತಿ ನೀನು ಬಾರವ, ಮತ್ತ ಇವ್ರಿಬ್ಬರನ್ನ ಕರೋದು, ಮತ್ತ ನಾನು ಕರಿಲೇ ಇಲ್ಲ ಅನ್ನಕ್ ಹೋಗಬೇಡ. ಆಯ್ತಾಳ, ಯಾವ್ದ ತಗೊಳ್ತೀರಿ? ಜವಳನ ಸೊಗ್ಲಕ್ಕ ಹೊಂಟಿವಿ. ಆ ಸೋಮಲಿಂಗ ನಮ್ಮ ಮನೆದೇವ್ರಲ್ಲನ. ಚಲೋ ಆತಿವ ಯವ್ವ, ನಾನಕರು ತಪ್ಸಂಗಿಲ್ಲ. ನಾನು ಸೊಗ್ಲ ನೋಡ್ಬೇಕಂತ ಏಳು ತಿಂದಿಂದ ಕಾಕೊಂಡಿದ್ನೆ. ಇದೊಂದು ಕಾಬು ಸಿಕ್ತು ಬಿಡು. ನಾನಕರು ತಪ್ಸಂಗಿಲ್ಲ, ನೀಲ ಬರ್ತೀನಂತ. ನಾನು ಬರ್ತೀನಂತ. ಏನು ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಗಾಡಿ ಏನು ಮಾಡಿದ್ರಿ? ಮನೆ ಅನ್ನ ಪೂರ್ತಿ ಒಂದು ಟ್ರ್ಯಾಕ್ಸಾ, ಮತ್ತ ಮಂದಿಗೆ ಟ್ರ್ಯಾಕ್ಸ್ ಮಾಡ್ಯಾರ. ಇವ ಟ್ರ್ಯಾಕ್ಟರ್ ಅಂದ್ರೆ ಅಂಕರು ನಾ ಮದ್ಲೇಕ ಒಲ್ಯವ, ಮರೇ ಒಲ್ಯ. ನಮ್ದು ಆಪರೇಷನ್ ಆಗೈತಿ, ಮತ್ತ ಗದ್ದಲ್ದಾಗ ಏನಾರ ದಡಕ್ಯಾಗ ಏನಾರ ಆಗಿದ್ದಿತ್ತು. ಹಾಗ ಟ್ರ್ಯಾಕ್ಟರ್ ಆದ್ರೆ ಯಾರು ಮಂದಿ ಮಕ್ಕಳು ಬರಂಗೆ ಇಲ್ಲ ನೋಡು. ಸುಮ್ಮನ ಟಿಂಪೋ ಮಾಡಿಬಿಡ್ರಿ, ಯಾರು ಬರಕ್ ನಾಯಕಂತಾರ. ಈಗ ಎಲ್ಲ ಚುಣಕಿ ಕಾಲ ಅನಿಲ್ಲವ. ಬಡ ಬಡ ಒಂದು ಅದನ್ನ ಒಂದು ಸಣ್ಣ ಮಿನಿ ಬಸ್ ಮಾಡಿಬಿಡ್ರಿ. ಏನಂತಾನೇನ ನಮ್ಮ ಅವ್ನು ಕೇಳ್ತಾನೆ. ಮತ್ತೆ ತಪ್ಪಿಸ್ಲಾರ್ದ ಬರ್ರಿವ ಮತ್ತೆ ನೀವು. ಗಂಗಾ ಅವ್ರ ಮನೆಗೆ ಹೋಗಿದ್ದೇನು. ಹೋಲಾರ್ದ ಇನ್ನೇನು ಮಾಡ್ತಾ? ಪ್ರೀತಿ ಗೆಳತಿ ಆಕಿ ಸಸಿ, ಮತ್ತೆ ಆಕಿ ಹೇಳಾರ್ದ ತಾನೇಕಿ. ಹೌದಲ್ಲ, ಅವ್ರದ್ದು ಇವ್ರದ್ದು ಗ್ಯಾತನ್ ಬಾಳಲ್ಲ. ಆಕೇನ ಇಕ್ಕಿ ಶಂಗ ಹಿರಿಯರು ಕುಡಿಸಿದ್ಲಂತಲ್ಲ, ಯಾಕಂತ? ನನ್ ಕೇಳಿದ್ರೆ ನಾ ಏನ್ ಹೇಳಿ? ಮನೆಯದಲ್ಲ ಮಾಡಿದ್ದಲ್ಲ, ನಿನಗೆ ಯಾಕೆ ಬೇಕು? ನೀವ ಮಾಡಕ್ ಕೆಲ್ಸ ಇಲ್ಲಾರ್ದ ಖಾಲಿ ಕುಂತ ತಿಡ್ಕಟ್ಟಿಗೆ ಹೋಗಿ ಕೇಳ್ಕೊಂಡ್ ಬರ್ಬೇಕಿಲ್ಲ ನೀವ. ಈಕಿಗೆ ಹೆಂಗ್ ಬದುಕ ನೋಡು. ಸರಿ, ಇನ್ನು ಏಳು ಮನೆ ಬಾಳ ಅದಾವು, ಮತ್ ಲಗುನ ತಯಾರಾದವ. ನೋಡಿದೆ ಹೆಂಗ್ ಮಾತಾಡ್ತಾಳಿಕಿ? ಬಿಸಿದೆ ಸೊಗಲ ನಾನು ನೋಡಿಲ್ಲ. ಹೋ ಬರುಣ್ರೆ. ನಾನು ನೋಡಿಲ್ಲವ. ಕನ ಚಂದ ಐತಂತ ಸೊಗಲ ಮಂದಿ ಆಡ್ಕೊಳಕ. ಮೂರು ಹೆಂಗ್ ಕುಂತ ನೋಡ. ಪರವ ಪರವ ಊಟತ ಇತ್ತಾಗೊಂಟ್ರಿ? ಒಂದಿಟ್ಟು ಪತ್ತಾರ ಅಂಗಡಿ ಹೋಗುದಿತ್ತ. ಏನೋ ಏನಾರ ಸರ ಪರ ತೊಂತೇನ? ನಮಗಲ್ಲವ, ನೀಲ ಒಂದು ಮಗಗ ಏನಾರ ಒಂದು ಸಾಮಾನು ತಗೋಬೇಕಂತ ಹೊಂಟಿವ್. ನೀವು ಅವ್ರು ಅಷ್ಟು ನಡ್ಕೊಂಡ್ರಿ, ಮಾಡ್ತಿರ್ ಬಿಡು. ಅಂದಂಗ ಏನ್ ತಗೊಂತಿರ ಪರವ ಹುಡುಗಗ? ಏನಲ್ಲಿ ಅಂಗಡಿ ಹೋದಿಂದ ನೋಡ್ಬೇಕು ಏನ್ ತಗೋಬೇಕು ಏನ್ ಬಿಡ್ಬೇಕಂತೇಳಿ. ನನಗ ಕೋಲ್ಡ್ ಆಗ್ಬಿಟ್ಟತ್ರಿ, ಹಿಂಗಾಗಿ ದೊಣಿ ಒಡೆದ್ಬಿಟ್ಟತಿ. ದೊಣಿ ಒಂದಿಟ್ಟ ಸರಿ ಬರೋವಲ್ದು, ಅದಕ್ಕೆ ಕ್ಷಮಿಸ್ರಿ ದಯವಿಟ್ಟು. ನಮ್ಮನು ಕರಲ್ಲವ ನೀಲವ, ನೋಡ್ಬೇಕು ನಾನು. ಯಾವ ಐಕಿ ಜೊತೆ ಮಾತಾಡ್ಕೊಂತ ನಿಂತರ ಹಂಗ ಗೊಂದಲಿಗೆ ಇರ್ಕತಿ. ಎಬ್ಬಸ್ತಾಳ ನಡ್ರಿ, ನಮ್ಮ ಮುಂದಿನ ತೆಗ್ದದ ನೋಡ. ಗಂಗಾವನ್ ಮಗಳು ಹಿರಿಯಾಕಿ ಹಗ್ರಾಮ್ ಇಟ್ಟು ಕ್ಲಾಡಿಲ್ ನೋಡು. ಗನ ಸೊಕ್ಕಿಂದ ಐತ್ ನೋಡು. ಹ್ಯಾಂಗ ಅಡ್ಡಾಡ್ತತ್ ನೋಡವ? ಇದ ಹುಡುಗಿ ಅಲ್ಲ ಮನೆ ಬೇರೆ ಲಗ್ನ ಆಗ್ಬಿಡಿದ್ದ. ಒಂದೀಟರ ಆಕಿಗೆ ಅದ್ ನಾ ತಪ್ಪು ಮಾಡೀನಿ ಅನ್ನೋದು ಒಂದೀಟರ ಐತಿ. ಹೆಂಗ ಚಂಡು ಎತ್ತಿ ಹೆಂಗ ಅಡ್ಡಾಡ್ತತ್ ನೋಡಿ. ಅವ್ ಗಂಡಿಬೀರಿ ಗತಿ ಯವ್ವ. ಅವ್ರ ನೋಡು ಮುದುಕ್ಸತ್ ಇನ್ನೂ ಭಾಳ ದಿನ ಆಗಿಲ್ಲ. ಹೆಂಗ ಹೊಂಟಾರ? ಮತ್ತೆ ಸಾವ್ಲಕ್ ಹೋಗುದೇನು, ಹೆಸರು ಇಡೋದೇನು? ನೋಡು ಪತ್ತಾರ ಅಂಗಡಿ ಕೊಂಟಾರ. ಏನು ತರ ಕೊಂಟಾರ? ಏನು ಏನಾರ ಯಾಕ್ತಾರಲ್ರ ಬಿಡು. ಅಂದಂಗ ನಾವೇನ ಯಾರು ಮಾಡುದು? ಇನ್ನೇನು ಮಾಡುದು? ನೂರ ಒಂದು ರೂಪಾಯಿ ಹಾಕಿಬಿಡ್ತೀನಿ ಅಟ್ಟ. ಹೋಗ ನಿಮ್ಮ ನೂರ ಒಂದು ಹಾಕಿದ್ರೆ ಹಾಕಿ ನೀಲಿ ಬಂದು ನಿಮ್ಗೇನು ವಾಯ ಮಾತಾನು ಸುಮ್ಕುಂಡ್ರೆ ಕುಂಡ್ರಿ. ಐವತ್ತೊಂದು ಆಯ್ರ ಮಾಡು ನಾನು ಸುಮ್ಕುಂಡ್ರಿ. ಅಲ್ಲ ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀವಿ, ಹೋಗ್ಲಿ ಬಿಡ. ನೂರ ಒಂದು ಆಯ್ರ ಮಾಡುನು ತಲೆಗಿಲಿ ಕದ್ದತಾನ. ಅದ ಐವತ್ತು ರೂಪಾಯಿದು ಪಳ ರಾಸ್ಕೊಂಡ್ಬರು ಅಂತ ನಡಿ. ಓ ಪಾರ್ವತಿಗಾರು ನಮಸ್ತೆ ಅಂಡಿ. ನಮಸ್ತೆ. ಬರುವಂತ ಪ್ರಸಂಗ ಬಂದಿದ್ದಿಲ್ಲಪ್ಪ, ಈಗ ಆ ಪ್ರಸಂಗ ಬಂದತಿ ಬಂದಿವ್ ನೋಡು. ಅಂದಂಗ ಮೂರ್ ಹೇಳಿ ಸರ, ಹೊಸ ಡಿಸೈನ್ ಬಂದತಿ ತೋರಿಸ್ಲೇನ್ರಿ. ಎಪ್ಪ ಅಷ್ಟು ದೊಡ್ಡ ತಗೋನು ನೀರು ನಮ್ದಿಲ್ಲ. ಸುಮ್ಮ ಸಣ್ಣ ಹುಡುಗರು ಹಂಗ ಇರ್ತಾವಲ್ಲ ಅವ್ನು ತೋರಿಸು. ಮುಂದಿಗೆ ಮಾಡಕ್ಕಪ್ಪ ನೋಡ್ಕೊಂಡು ತೆಗಿ. ಎಷ್ಟು ಗ್ರಾಮ್ ಮುಂದಕ್ಕೆ ಬೇಕು? ಎಷ್ಟು ಕಡಿಮೆ ಗ್ರಾಮ್ನ ಸಿಗ್ತಾವಲ್ಲ, ನೀನ ಕಡಿಗೆ ತೆಗೆದು ತೋರಿಸ್ಬಿಡಿಯಪ್ಪ. ಕಡಿಮೆ ಅಂದ್ರೆ ಇದು ಒಂದ ನಮ್ಮ ಅಂಗಡಿ ಹಾಕಿರುದು. ಅಂದಂಗ ಬಂಗಾರ ರೇಟ್ ಏಟೈತಿ? ಏ ಬಾ ಕಡಿಮೆ ಐತ್ರಿ, ಬರೀ 51,500 ರೂಪಾಯಿ ಆಟ ಐತಿ ನೋಡ್ರಿ. ಅಯ್ಯೋ ಬಾ ಕಡಿಮೆ ಐತಿ ಬಿಡ್ರಿ. ನಾ ಇನ್ನು ಏನ ಹೆಚ್ಚಿಗೆ ಆಗೈತೆ ಅಂತ ಮಾಡಿದ್ದೆ. ಏ ನಕಲಿ ಮಾಡ್ತಿರಲ್ರಿ, ಇದನ್ನ ಪ್ಯಾಕ್ ಮಾಡ್ಬಿಡ್ಲಿ ಯಾರ್ರಿ. ಇದು ಕೇಟಾಗತ್ತ? ಇದು ಮಾಡುದು ಮಜೂರಿ ಎಲ್ಲ ತೆಗೆದು 8,900 ರೂಪಾಯಿ ಆಗುತ್ತೆ. ಯಪ್ಪ ನೀ ತೀರ ಹೇಳ, ಅದಕ್ಕೆ ನಿನ್ನ ಅಂಗಡಿಗೆ ಒಟ್ಟ ಏನು ಬಂಗಾರ ಸಾಮಾನು ತಗೋಣಕ್ ಬರಂಗಿಲ್ಲ. ನಾನು ಅದಕ್ಕೆ ಪ್ಯಾಟಿಗೆ ಹೋಗಿ ತಗೊಂಡ್ಬರ್ತೀವಿ. ಅದಕ್ಕೆ ನಿನ್ನ ಹತ್ರ ಒಟ್ಟ ಏನು ತಗೊಂಡಂಗಿಲ್ಲ. ನಾನು ಏನಾದ್ರೂ 500 ರೂಪಾಯಿ ಹೆಚ್ಚಿನ ಹೇಳ್ತೀನಿ. ಹಂಗೇನಿಲ್ರಿ ಆತ, 300 ರೂಪಾಯಿ ಕಡಿಮೆ ಕೊಡ್ರಿ. ಮಾಡು ಮಜೂರಿ ನಾ ತಗೊಂಡಂಗೇನ ಇಲ್ಲ.
ಮತ್ತೆ ನನಗೆ ಇದ್ರಾಗ ಏನು ಉಳಿಯಂಗಿಲ್ರಿ. ದೊಡ ಮರ ಇದು ಭಾಳ ಆತು ರೀ ಇಟ್ಟು. ಮತ್ತೆ ಇನ್ನು ಇಬ್ರು ಗಂಡ ಹೆಂಡತಿ ಅರ್ಬಿ ತಗೋಬೇಕು ಗಾ, ಇದು ಇಟ್ಟಾತು. ಇದು ಬಂಗಾರದ ಬಗೆ ಹರಿಯಂಗಿಲ್ಲ ಅನಿಸ್ತತಿ. ಮತ್ತೆ ಹೆಂಗ ಮಾಡ್ತೀವಿ ನೋಡು, ಸುಮ್ಮನೆ ಪೆಂಡೆ ಗಿಜಿ ತೊಗೊಂತೀಯನು? ಅವು ಏಟ್ರಾಗಾಕವೇನು? ಒಂದು ನಾಲ್ಕೂವರೆ ಆಗ್ಬೋದು. ನಿಮ್ಮ ಅಂಗಡ್ಯಾಗ ಪೆಂಡೆ ಗಿಜಿ ಅದಾವನಪ್ಪ, ಅವ್ನ ನೋಡಿ ತೋರಿಸ. ತಗೋರಿ ಒಂದು ನೋಡ್ರಿ. ಎಷ್ಟು ತುಳಿ ಅದಾವ್ರಿ ಇವು? ಏನು ಭಾಳ ಏನಿಲ್ಲ, ಒಂದು 5 ತುಳಿ ಅದಾವ ರೀ. ಮತ್ತೆ ನೀವು ಮಾಡಕ ಅಂತೇಳಿ ಅಂದ್ರಲ್ಲ, ಮತ್ತೆ ಈ ಗಿಫ್ಟ್ ಕೊಡೋದು ಅಂತಂದ್ರಲ್ಲ, ಅದಕ್ಕೆ ಕಡಿಮೆ ತೂಕದ ತೆಗಿಯಕ ತಿನ್ನ. ಬಡ ಮರ ಅದೆಲ್ಲ ಹಾವಣಿ ಬೇಷ್ ಅದಾವು, ವಜ್ಜಾನು ಇಲ್ಲ ಇತ್ತಾಗ. ಇತ್ತ ಅತಿ ರೊಟ್ಟಳನು ಅಲ್ಲ, ಬೇಷ್ ಅದಾವಲ್ಲ ಅಂಟಿಯರ್ ನೋಡ್ರಿ ನೀವು. ಹ್ಞೂ, ಹೊಸ ಡಿಸೈನ್ ಅದಾವ, ಬೇಷ್ ಅದಾವ. ಸುಮ್ಮನೆ ಒಂದು 4-5 ಸಾವಿರ ರೂಪಾಯಿ ಕೊಟ್ಟರೆ ತೊಗೊಂಡು ಪಾಡ. ನಾನು ಇಷ್ಟು ತುಟ್ಟಿದ್ದು ತೊಗೊಂತಿದ್ದಿಲ್ಲ. ಮತ್ತು ನಮ್ಮ ವೈಷ್ಣವಿಗೆ ಚೈನಾ ತಂದು ಕೊಟ್ಟಾಳ ಆಕಿ. ಮತ್ತು ನಮ್ಮ ತಂಗಿಯರ ಲಗ್ನದಾಗ ಒಂದು ದೊಡ್ಡದೊಂದು ಟಾಕೆ ಹಾಕ್ಯಾಳ. ಮತ್ತು ನನಗೊಂದು ಕುಬ್ಸಕ್ಕೆ ಸೀರೆ ತಂದ, ಅದಕ್ಕೆ ಒಂದಿಟ್ಟು. ಈಗ ಕಾಬು ಬಂದತ್ಯ ಮಾಡೋದು, ಅದಕ್ಕೆ ಒಂದಿಟ್ಟು ಹೆಚ್ಚು ಕಡಿಮೆ ಹೋದ್ರು ಹೋಗ್ಲಿ ಅಂತ ನೋಡಾಕತ್ತೀನಿ ರೀ. ಇವ ಇರ್ಲ ಖುಷಿ ಇರ್ಲಿಲ್ಲ, ಅವೇನು ಅಷ್ಟು ವಜನ ಇಲ್ಲ ಎತ್ತಿ, ಅಷ್ಟು ತೂಕಿಲ್ಲ ಅನಿಸ್ತತಿ. ಇರ್ಲಿ ಇವನ್ನ ತೊಗೊಂಡ್ಬಿಡ್ರಿ. ಹಿಂಗೆ ಎಷ್ಟು ರೀ ಅವಕ್ಕ? 5-6 ಸಾವಿರ ರೂಪಾಯಿ ಮುಟ್ತತ್ ರೀ. ಇವಂಕ ತೀರಾ ರೇಟ್ ಹೇಳ್ತಾರಿ. ಅಲ್ರಿ ನಾನು ಯಾಕೆ ನಿಮ್ಗೆ ಹೆಚ್ಚಿಗೆ ತೊಗೊಳಕ್ ಹೋಗ್ಲಿ? ನನಗೇನೈತಿ, ನಾನು ಏನಿಲ್ಲ, ಮಜೂರಿ ತೊಗೊಂತೀನಿ. ಮತ್ತೆ ಮತ್ತೇನು ತೊಗೊಳ್ಳಿ, ಮತ್ತೆ ನನಗೂ ಲಾಭ ಬೇಡ ರೀ. ಮತ್ತೆ ಈ ಅಂಗಡಿ ಬಾಡಿಗೆ ಕೊಡ್ಬೇಕು ನಾನು. ಮತ್ತೆ ನನಗೂ ಉಳಿಬೇಕು, ಒಂದು ರೊಟ್ಟಿ ಹುಟ್ಟಿಸ್ಕೊಂಡು ನಾವು ರೀ. ಫಸ್ಟ್ನೇಕ ಊರಿಗೆ ಬಂದಾಗ ಹುಷಿವ ಏನೂ ಇದ್ದಿದ್ದಿಲ್ಲ ನೋಡ್ಲಿ ಅವನ ಹತ್ರ. ಈಗ ನೋಡ್ಲಿ ಹೆಂಗೇನ, ಇವೇನು ಪ್ಯೂರ್ ಬಂಗಾರ ಮಾಡ್ಕೊಡ್ತಾನೆ ಐತಿ ಇಲ್ಲೆಲ್ಲ ನಮ್ಮ ಹಳ್ಳ್ಯಾಗ. ಅದಕ್ಕೆ ಬರೀ ಹಿತ್ತಾಳಿನ ಸೇರಿಸಿ ಮಾಡ್ಕೊಡ್ತಾನೆ. ಇವು ಅವನ್ನ ಬಾಯಿ ತಕೊಂಡು ನೋಡ್ತಾವ. ನಾವಾದ್ರೆ ಹಾಲ್ಮಾರ್ಕು ಪಾಲ್ಮಾರ್ಕು ಅಂತೇಳಿ ನೋಡಿ ತೊಗೊಂತೀವಿ. ಇವು ಹ್ಞೂ ಅದನ್ನೆಲ್ಲ ತೊಗೊಂಡಂಗಿಲ್ಲ. ಅಲ್ಲ ಜುಮ್ಕಿ ತೊಗೊಂಡಿದ್ದೆ ಐತಿ ಹಾಲ್ಮಾರ್ಕಿನ, ಅಲ್ಲೇ ಇದ್ರಾಗ ಸಿಟಿಯಾಗ ಕೊಡಿಸಿದ್ ನಾನು. ಅವು ಮತ್ತೊಂದಿಟ್ಟು ಕೆಂಪು ಜುಡ್ಕಿನ ಮ್ಯಾಗ ಇರ್ತಾವಲ್ಲ, ಈಗ ರೂಪ ಚಿಗೋದ ಅಲ್ಲ, ಆಕಿಗೆ ತೋರಿಸಿದ್ ನಮ್ಮ ತೋರ್ಸಾನ. ಅಯ್ಯೋಯ್ಯೋ ಕೆಂಪಾ ಗದ್ರಿಗೆ ಅವ್ವ, ಇವೇನು ಕೊಂಡಾರ್ಗತಿ ಕಾಂತವ ಅನ್ಬೇಕಾ ಆಕಿ? ನಮ್ಮ ಇಂಥವ ಯಾಕೆ ತಂದಿಲ್ಲ ಅಂತ ಜಗಳ ಮಾಡ್ತವ. ಹ್ಞೂ ನಿಮ್ಮ ಆಕಿ ಮಾತು ಗಣ ಕೇಳ್ತಾ, ಆಕಿಗೆ ಗಣ ದಿವಿಸ ಹೆಣಕಿಕಿ ಎಲ್ಲ ಗೊತ್ತೈತಿ ರೂಪಮ್ಮವಾಗ. ಏ ಪದ್ರೊಳದ ನಿಮ್ಮವಾಗ ಆದಷ್ಟು ಆಕಿಗೆ ಹೇಳ್ತಾನೆ ಬಿಡು ಅಂತ ಹೇಳ್ರಿ. ನೀವು ಈ ಪಾಟಿ ರೇಟ್ ಹೇಳಕತ್ರಿ ಅಂದ್ರೆ ಬೇಡ, ನಾವು ಸಿಟಿಗೆ ಹೋಗಿ ತೊಗೊಂಬರ್ತೇವು. ಹಂಗ ಅಂದ್ರೆ ಹಂಗ ನಾನು ನೋಡ್ಕೊಡ್ತೀನಿ ಅಂತ ಆಡ್ರಿ. ಈಗ ನಿಮ್ ಜೊತೆ ಮಾತಾಡೋದೇನು, ನಮ್ಮ ಮಲ್ಲಪ್ಪ ಸಾವುಕಾರ ಜೊತೆ ಮಾತಾಡ್ತೀನಿ ಅಂತ ನೀವು ತೊಗೊಂಡು ಹೋಗುದು ಒಂದೇ ಕೆಲಸ ಮಾಡ್ರಿ. ಏನಪ್ಪ ಮಲ್ಲಪ್ಪ ಸಾವುಕಾರ ಅಂತ ಇರೈತ ನಾ ಇಲ್ಲಿದ್ರಾಗ, ನಮ್ದೈತಿ ನೋಡ್ಕೊಂಡು ಒಂದು ರೇಟ್ ಹಾಕಿ ಕೊಡು. ಹ್ಮ್ ಸರಿ ಆತಾಡ್ರಿ, ನೀವಿಟ್ಟೊಂದು ಕೇಳ್ತೀರ, 4-5 ಸಾವಿರ ರೂಪಾಯಿ ಕೊಡ್ತೀನಿ, ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಮತ್ತೆ ಅದಾಗ ಅಷ್ಟು ಬೇಡ, ಇನ್ನು 700 ರೂಪಾಯಿ ಕಡಿಮೆ ಕೊಡ್ತೀನಿ ನೋಡ್ ನಾನು. ಹಂಗತಿ ಅಂದ್ರೆ ಹೆಂಗ್ ಸಾವುಕಾರ್ತಿ ನೀನು? ಹೌದು ಬರೋಬ್ಬರಿ ಐತ ಆಟಕ್ಕೆ ಕೊಟ್ಬಿಡು. ಮತ್ತೆ ಇನ್ನೇನೆ ಎದಕ್ಕಾರ ಬರ್ತಾರ ಅವಾಗ ತೊಗೊಳಕ್ಕೆ.